ನನ್ನ ಕಡೆ ಶಿವರಾಜ್ ತಂಗಡಿಗೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯುವಕರು ಯಾರಾದರೂ ಮೋದಿ ಮೋದಿ ಅಂತ ಹೇಳ್ತಾ ಇದ್ದರೆ ಕಪಾಳಕ್ಕೆ ಹೊಡಿಬೇಕು ಅವರಿಗೆ ಅಂತ ತಂಗಡಿಗೆಯವರ ಸ್ಟೇಟ್ಮೆಂಟ್ ಇದು. ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆಯವರ ಹೇಳಿಕೆ. ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು. ಉದ್ಯೋಗನೂ ಇಲ್ಲ, ಏನೂ ಇಲ್ಲ. ಹಾಗೂ ಏನಾದರೂ ಯಾರಾದರೂ ಗೊತ್ತಿಲ್ಲದೆ ಮೋದಿ ಮೋದಿ ಅಂತ ಇದ್ದರೆ ಅವ್ರ ಕಪಾಳಕ್ಕೆ ಹೊಡಿರಿ ಅಂತ ತಂಗಡಿಗೆ ಹೇಳಿದ್ದ. 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ಆಗಬೇಕಾಗಿತ್ತು. ಒಂದು ವರ್ಷಕ್ಕೆ 2 ಕೋಟಿ ಅಂದರೆ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ಆಗಬೇಕಾಗಿತ್ತು. ಕೊಟ್ಟಿದ್ದಾರೇನ್ರಪ್ಪ. ಇನ್ನು ಯುವಕರು ವಿದ್ಯಾರ್ಥಿಗಳು ಮೋದಿ ಮೋದಿ ಅಂತ ಅಲ್ಲಲ್ಲಿ ಹೇಳ್ತಾ ಇರ್ತಾರೆ, ಇಂಥವ್ರಿಗೆ ಕಪಾಳ ಕೊಡಿಬೇಕು ಅಂತ ಹೇಳಿ ಶಿವರಾಜ್ ತಂಗಡಿಗೆ ಮಾತಾಡಿದ್ದಾರೆ. ದೇಶದಲ್ಲಿ 100 ಸ್ಮಾರ್ಟ್ ಸಿಟಿ ಮಾಡಿಬಿಡ್ತೀನಿ ಅಂತ ಹೇಳಿದ್ರು, ಮಾಡಿದ್ದಾರಾ? ಆಗ ನಾನು ಈಗ ಸಂಗಣ್ಣ ಅವರಿಗೆ ಮೋಸ ಮಾಡಿದ್ದಾರೆ ಅಂತ ತಂಗಡಿಗೆ ಹೇಳಿದ್ದಾರೆ. ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರಾ? ಉದ್ಯೋಗ ಕೇಳಿದ್ರೆ ಪಪ್ಪಡ ಮಾಡಕ್ ಹೋಗಂದ್ರು, ಅಂದ್ರೆ ಬಜ್ಜಿ ಮಾಡಕ್ ಹೋಗಂದ್ರು, ನಾಚಿಗೆ ಆಗ್ಬೇಕು. ಇನ್ನು ಅವ್ರ ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಾಳ ಕೊಡಿದ್ರು, ನಾಚಿಗೆ ಬರ್ಬೇಕ್ರಿ. ಇದು ಸಣ್ಣ ಕೆಲ್ಸನ? ಮೋದಿಯವ್ರಿಗೆ ಒಂದೇ ಒಂದು ಬಂದ್ಗಳನ್ನೇ ಚುನಾವಣೆ ಬಂದ ತಂದೆಗೆ ಒಂದು ಮಾತು ಹೇಳಿದ್ರು, ಈ ರಾಜ್ಯದೊಳಗ ಈ ದೇಶದೊಳಗ 100 ಸ್ಮಾರ್ಟ್ ಸಿಟಿಗಳನ್ನ ಮಾಡ್ತೀನಿ ಅಂತ. ಎಲ್ಲಿದೋ ಸ್ಮಾರ್ಟ್ ಸಿಟಿ ಹೇಳಿ, ಒಂದೇ ಒಂದು ಸ್ಮಾರ್ಟ್ ಸಿಟಿ ಹೆಸರು ಹೇಳಿ. ಅವ್ರು ಸ್ಮಾರ್ಟ್ ಆಗ್ಯಾರ, ಮೋದಿ ಅವ್ರು ಬಹಳ ಸ್ಮಾರ್ಟ್ ಆಗ್ಯಾರ. ಒಳ್ಳೆ ಡ್ರೆಸ್ ಹಾಕೊಂತಾರ, ಒಳ್ಳೊಳ್ಳೆ ವಿಮಾನದಾಗ ಅಡ್ಡಾಡ್ತಾರ, ಡ್ರೆಸ್ ತಾಸಿಗೊಂದು ಡ್ರೆಸ್ ಚೇಂಜ್ ಮಾಡ್ತಾರ. ಮತ್ತೆ ಅದ್ರ ಜೊತೆ ಇನ್ನೂ ಒಂದು ಹೊಸದು, ಈ ದೇಶದ ಪ್ರಧಾನಮಂತ್ರಿಗಳು ಸಮುದ್ರದ ಆಳಕ್ಕೋಗಿ ಅಲ್ಲಿ ನವಲ್ಗೆರಿ ತಗೊಂಡು ಪೂಜೆ ಮಾಡ್ತಾರ. ಯಾರ ಈ ದೇಶದ ಪ್ರಧಾನಮಂತ್ರಿ ಮಾಡಕ್ ಸಾಧ್ಯತೆ ಐತ? ಯಾವರ ಈ ದೇಶದ ಪ್ರಧಾನಮಂತ್ರಿ ಮಾಡಂತ ಕೆಲ್ಸ? ಆ ನವಲ್ಗೆರಿ ತಗೊಂಡು ಹಿಂಗಿಂಗ್ ಮಾಡ್ತಾರ ನೀರ್ನೇ. ನಾನು ಹೇಳಿದೆ ಸಂಗಣ್ಣ ಸಾಹೇಬ್ರಿಗೆ, ನನ್ನ ಮಾತು ಕೇಳಿಲ್ಲ. ಸಂಗಣ್ಣ ಸಾಹೇಬ್ರೆ ಬಹಳ ಹೊಗಳ ಮಾಡ್ರಿ ಮೋದಿಗೆ ಅಂತಂದೆ. ಅವ್ರ ಮಾತಾಡಿದ್ರು ಮೋದಿ ಮೋದಿ ಅಂತ. ಪಾಪ ಮೋದಿ ಸೀಟ್ ಕೊಡಲಾರ್ದ ಮನ್ಯಾಕ್ ಮುಂಚಿದ್ರು. ಪಾಪ ಒಳ್ಳೆ ಮನುಷ್ಯ ಸಂಗಣ್ಣ ಸಾಹೇಬ್. ರಾಜಕೀಯವಾಗಿ ನಾವು ಏನಾದರೂ ವೈರಿಗಳು ಇರ್ಬೋದು, ಕಣ್ಣೀರು ಹಾಕಿದ್ರು ಪಾಪ ಮನುಷ್ಯ ಅಂತ. ನಾವು ರಾಜಕೀಯವಾಗಿ ಅವರು ನಾವು ವ್ಯತ್ಯಾಸ ಇರ್ಬೋದು, ಅವ್ರ ತತ್ವ ಸಿದ್ಧಾಂತ ಬೇರೆ ಇರ್ಬೋದು, ಆದ್ರೆ ನಮ್ಮ ತತ್ವ ಸಿದ್ಧಾಂತ ಬೇರೆ ಇರ್ಬೋದು. ಆದ್ರೆ ಯಾರು ಒಳ್ಳೇದು ಮಾಡ್ತಾರ ಅವ್ರಿಗೆ ಬಿಟ್ಟದಲ್ಲ. ಅದಕ್ಕೆ ಉದಾಹರಣೆ ನಾನು ಆದ್ಮೇಲೆ ಸಂಗಣ್ಣವ್ರು ಹೇಗಿಬ್ರು ಜಿಲ್ಲಾದಾಗ.